ಮೇಕೆದಾಟು ಪಡಿಪಾಟಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾಜ್. ಕೊರೋನಾ ಕಾರಣದಿಂದ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಮೇಕೆದಾಟು ಪಾದಯಾತ್ರೆ ನಿನ್ನೆಯಿಂದ ಪುನಾರಂಭಗೊಂಡಿದೆ. ಈ ಯಾತ್ರೆ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರ್ತಿದ್ರೆ, ಇತ್ತ ಟ್ರಾಫಿಕ್ ಜಾಮ್ನಿಂದ ಕಿರಿಕಿರಿ ಅನುಭವಿಸುತ್ತಿರುವ ಜನ ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡಕಾರ್ತಿದ್ದಾರೆ. ಆದರೂ ನಾವು ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಎಂದಿರುವ ಕೈಪಡೆ ಪಾದಯಾತ್ರೆ ಮುಂದುವರೆಸಿದೆ. ಯಾರು ಎಷ್ಟೇ ಅಡ್ಡಿಪಡಿಸಿದ್ರು ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗೆಯೋ ಮಾತೇ ಇಲ್ಲ. ನಮ್ಮ ನೀರು ನಮ್ಮ ಹಕ್ಕು, ಅದನ್ನ ಪಡೆಯುವವರಿಗೆ ನಮ್ಮ ಹೋರಾಟ ನಿಲ್ಸಲ್ಲ ಎಂದು ಪಣ ತೊಟ್ಟಿರುವ ರಣರಣ ಬಿಸಿಲಿನ ನಡುವೆಯೂ ಬಿರುಸಿನ ಹೆಜ್ಜೆ ಹಾಕ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಎಸ್, ಮೇಕೆದಾಟು ಅಣೆಕಟ್ಟನ್ನ ನಿರ್ಮಿಸಲು ಸರ್ಕಾರ ಮುಂದಾಗುವವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಎಂದು ಕೈಪಡೆ ಶಪಥ ಮಾಡಿದೆ. ಹಾಗಾಗಿ ಸಾವಿರಾರು ಬೆಂಬಲಿಗರೊಂದಿಗೆ ಸುಡು ಬಿಸಿಲನ್ನು ಲೆಕ್ಕಿಸದೆ ರಾಜ್ಯ ನಾಯಕರು ಪಾದಯಾತ್ರೆ ಕೈಗೊಂಡಿದ್ದಾರೆ. 2ನೇ ಹಂತದ ಈ ಪಾದಯಾತ್ರೆಗೆ ಜೆಡಿಎಸ್ ಬಿಜೆಪಿ ನಾಯಕರು ವ್ಯಂಗ್ಯವಾಡುತ್ತಿದ್ದಾರೆ. ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿರುವ ಸಚಿವ ಗೋವಿಂದ ಕಾರಜೋಳ, ಮೇಕೆದಾಟು ಯೋಜನೆಯ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ. ಹೀಗಿರುವಾಗ ಕಾಂಗ್ರೆಸ್ನವರು ಪಾದಯಾತ್ರೆ ಹೋರಾಟ ನಡೆಸುತ್ತಿರುವುದು ಯಾರ ವಿರುದ್ಧ ಎನ್ನುವುದನ್ನ ಸ್ಪಷ್ಟಪಡಿಸಲಿ ಎಂದಿದ್ದಾರೆ. ಇತ್ತ ಯಾದಗಿರಿಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಉದ್ಯೋಗ ಇಲ್ಲದವರು ಏನಾದರೂ ಮಾಡಬೇಕಲ್ಲ, ಕಾಂಗ್ರೆಸ್ನವರಿಗೆ ಯಾವುದೇ ಉದ್ಯೋಗ ಇಲ್ಲ, ಹಾಗಾಗಿ ಪಾದಯಾತ್ರೆ ಅಂತ ಹೊರಟಿದ್ದಾರೆ. ಅಧಿಕಾರದಲ್ಲಿದ್ದಾಗ ಮೇಕೆದಾಟು ಮಾಡಬೇಡಿ ಅಂತ ಯಾರು ಹೇಳಿದ್ರು? ಈಗ ಮೇಕೆದಾಟು 1-2 ಅಂತ ಹೊರಟಿದ್ದಾರೆ. ಕಾಂಗ್ರೆಸ್ನವರು ಪಾದಯಾತ್ರೆಯಿಂದ ಅಧಿಕಾರದ ಕನಸು ಕಾಣ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಂದೆಂದಿಗೂ ಅಧಿಕಾರಕ್ಕೆ ಬರಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ಹೆಸರಿನಲ್ಲಿ ರಾಮನಗರದಲ್ಲಿ ಬಲೂನ್ ಕಟ್ಟಿ ನಾಯಕರ ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕಿದ್ದಾರೆ. ಜಾತ್ರೆ ಹೂರಹಬ್ಬಗಳಲ್ಲಿ ಬಲೂನ್ ಹಾರಿಸ್ತಾರೆ. ಇವರು ಪಾದಯಾತ್ರೆ ಮಾಡಿ ನೀರು ತರಲು ಹೋರಾಟ ಮಾಡೋರು ರಾಮನಗರದಲ್ಲಿ ಇವರ ನಾಯಕರ ಫೋಟೋ ಹಾಕೊಂಡು ಬಲೂನ್ ಹಾರಿಸ್ಕೊಂಡು ಕೂತಿದ್ದಾರೆ. ಇದು ನೀರು ತರುವ ಹೋರಾಟನ? ಇದೆಲ್ಲ ನೋಡಿದಾಗ ಇದು ನೀರು ತರುವ ಪಾದಯಾತ್ರೆ ಅಲ್ಲ. ಅವರ ಪಕ್ಷದ ಪ್ರಚಾರಕ್ಕೆ ಮೇಕೆದಾಟು ಹೆಸರು ಉಪಯೋಗ ಮಾಡಿಕೊಳ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಈ ನಡಿಗೆ ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟು ಮಾಡಿದೆ. ಪಾದಯಾತ್ರೆ ಸಾಗುವ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕ ಸಂಚಾರ ನಿರ್ಬಂಧಿಸಿರೋದಕ್ಕೆ ಜನರು ಹಿಡಿಶಾಪ ಹಾಕಿದ್ರು. ಬಿಡದಿಯಲ್ಲಿರುವ ಪಾದಯಾತ್ರೆಗೆ ಇಲ್ಲೇಕೆ ನಿರ್ಬಂಧ? ನಮಗ್ಯಾಕೆ ತೊಂದರೆ ಕೊಡ್ತೀರಿ ಎಂದು ಪ್ರಯಾಣಿಕರು ಪೊಲೀಸರಿಗೆ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ನೀರಿಗಾಗಿ ನಮ್ಮ ನಡಿಗೆ ಅಂತ ಹೇಳ್ತಿದ್ರು. ಇದು ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ನಡೆಸುತ್ತಿರುವ ಯಾತ್ರೆ ಅಂತ ಎಲ್ಲರಿಗೂ ಗೊತ್ತಿರುವ ಸಂಗತಿಯೇ. ಆದ್ರೆ ಕಾಂಗ್ರೆಸ್ ನಾಯಕರು ಇದನ್ನ ಸುತಾರಾಂ ಒಪ್ಪುತ್ತಿಲ್ಲ. ನಾವು ಜನರಿಗಾಗಿ ಈ ನಡಿಗೆ ಕೈಗೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇವರ ಪಾದಯಾತ್ರೆಯಿಂದ ಯಾರಿಗೆ ಲಾಭವಾಗುತ್ತೋ ಯಾರಿಗೆ ನಷ್ಟವಾಗುತ್ತೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಕಿರಿಕಿರಿ ತಪ್ಪಿದ್ದಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.